ಮೇಡಮ್ ನಮಸ್ಕಾರ, ಹೆಂಗಿದ್ದೀರಿ? ಓಕೆ. ಥ್ಯಾಂಕ್ ಯು ಮೇಡಮ್, ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಗುಡ್ 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 ಗುಡ್, ರಿಯಲಿ ಗುಡ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀನು ಕೇಳ್ಬಿಡ್ತೀಯ ಅದೇನೆ ಇಲ್ವಾ? ಓಕೆ ಓಕೆ ಸರ್. ಒಂದು ಸಿನಿಮಾ ಅನ್ನೋದು, ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್. ಒಂದು ಇದನ್ನು ತಿಳ್ಕೊಳ್ಳಿ, ಮುಚ್ಚೋಗ್ತಾ ಇದೆ. ಎಸ್, ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ. ಅವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾ ಇದ್ರು ಸರ್. ಒಪ್ಕೋತೀನಿ. ಹೆಂಗ್ ಮಾಡ್ತಿದ್ರು? ಗ್ರಾಫಿಕ್ಸ್ ಇತ್ತ ಸರ್? ಗ್ರಾಫಿಕ್ಸ್ ಇರಲಿಲ್ಲ. ಓಕೆ, ಇವಾಗ್ಲೂ ಹಂಗೆ ಮಾಡಕ್ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ, ತಗೊಂಬಂದು ನಿಲ್ಲಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡ್ಬೇಕು ಅಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು. ಕ್ವಾಲಿಟಿ ಮಾಡೋಕೆ ಟೈಮ್ ಇಡದೆ ಇಡುತ್ತೆ ಮೇಡಮ್. ಒಂದು ಕ್ವಾಲಿಟಿ ಮಾಡೋಕಂದ್ರೆ ಟೈಮ್ ಬೇಕೇ ಬೇಕು. ಒಂದು ಹಂಗನ್ಬಿಟ್ಟು ನನಗೆ ಹೋಗಿದ್ರು ಅವ್ರಿಗೆ, ಬಾಮಗ ನೀನು 3 ಪಿಕ್ಚರ್ ಮಾಡೋ, ದರ್ಶನವ್ರಿಗೆ ನೀವು 2 ಪಿಕ್ಚರ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟರ್ ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ 1 ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಈಗ ಇವಾಗ ಒಂದು ರಿಲೀಸ್ ಆಗ್ಬೇಕಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಇರೋರು ದರ್ಶನ್ ಅವರು, ಧ್ರುವ ಅವರು, ಯಶ್, ಆಮೇಲೆ ಸುದೀಪ್ ಅವರು, ಆಮೇಲೆ ಅಣ್ಣ ಶಿವಣ್ಣ, ಅಂಡ್ ದೆನ್ ಇನ್ನ ಇದಾರೆ ಗಣೇಶ್ ಅವರು ಇದಾರೆ, ಸುಮಾರು ಜನ ಇನ್ನ ಇದಾರೆ. ಸಾರಿ ಹೆಸರಲ್ಲಿ ತಪ್ಪು ತಿಳ್ಕೊಬಿಟ್ರಪ್ಪ ಯಾರೋ. ಆಮೇಲೆ ಅವ್ರ ಫ್ಯಾನ್ಗಳು ಬೈದಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೆ, ಆಯ್ತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರ್ ಇದಾರೆ. ಸೊ ಎಲ್ಲರೂ ಇದಾರೆ. ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್, ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ? ಮತ್ತೆ ಮೇಡಮ್ ಏನು ಮಾಡಕ್ಕೆ ಮಾಡ್ಬೇಕು ಮೇಡಮ್ ಅಂದ್ರೆ. ಹೌದು ಮೇಡಮ್, ಅದ್ರ ಮೇಡಮ್ ಇಲ್ಲ ನಾನು ಮೇಡಮ್ ಕನ್ನಡ ಇಂಡಸ್ಟ್ರಿ 17,70,00,000 ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತು ಮೇಡಮ್. ಯಾಕೆ ವೈ? ಹೌದು ಮೇಡಮ್, ಅವ್ರವ್ರ ಕೆಪಾಸಿಟಿ ಮೇಡಮ್. ಒಬ್ಬ ರೈತ, ಉದಾಹರಣೆ ಹೇಳ್ಬಿಡ್ತೀನಿ, ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಅವ್ನ ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಉತ್ತುಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಾ ಅವ್ನ ಅಲ್ಲಿಗೆ ಹೋಗಲ್ಲ ಮೇಡಮ್. ಅವನು ಆಗಲ್ಲ ಗುರು, ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಾ ಕಿತ್ತಾಕ್ಬಿಟ್ಟು ಕಬ್ಬು ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬ ಇವನು ಮಾಡಲೇಬೇಕು. ಅದನ್ನ ಯಾರೋ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪು ಅದು. ಯಾವ್ದು ಮೇಡಮ್? ಕೇಡಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು ಐ ಥಿಂಕ್ ಸೋ. ಅಲ್ಲ ಇವ್ ಹೇಳದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿಯಾರೆ, ಆಮೇಲೆ ಇವ್ರು ಬರೀತಿಯಾರೆ, ಅವ್ರು ಬರೀತಿಯಾರೆ, ಅವ್ರು ಬರೀತಿಯಾರೆ, ಇವ್ರು ಬರೀತಿಯಾರೆ, ಹೇಳದ್ನಲ್ಲ ಮೇಡಮ್. ಆಮೇಲೆ ಸಂಜಯ್ ದತ್ ಇದಾರೆ, ಶಿಲ್ಪಾ ಶೆಟ್ಟಿ ಇದಾರೆ, ಇನ್ನೊಬ್ರು ಬರ್ತಾರೆ. ಪ್ಯಾನ್ ಇಂಡಿಯಾ ಮೇಡಮ್, ಇದು ಬಿಸ್ನೆಸ್ ಸಿನಿಮಾ. ಓಕೆ, ಬಿಸ್ನೆಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.